ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕೆ ಆರ್ ವಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸೋಕೊಟ್ಟಿರೋದು ಟ್ವಿಟರ್ ಬಗ್ಗೆ. ಟ್ವಿಟರ್ ಬಗ್ಗೆ ಅಂದರೆ ಟ್ವಿಟರ್ ಬಗ್ಗೆ ಈಗೆಲ್ಲ ಗೊತ್ತಿದೆ, ಏನು ಹೇಳ್ತಿದ್ದಾನಪ್ಪ ಇವನು ಅಂದ್ಕೊಂಡಿದ್ದೀರಾ. ಟ್ವಿಟರ್ ಥರನೇ ನಮ್ಮ ಇಂಡಿಯನ್ಸ್ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದಾರೆ. ಆ ಅಪ್ಲಿಕೇಶನ್ ಕೆಲವೊಬ್ರಿಗೆ ಗೊತ್ತಿರಬಹುದು. ಆ ಅಪ್ಲಿಕೇಶನ್ ಎಷ್ಟು ಚೆನ್ನಾಗಿದೆಯಪ್ಪ ಅಂದರೆ ಅಷ್ಟು ಸಖತ್ ಸೂಪರಾಗಿದೆ, ನನಗೂ ತುಂಬ ಇಷ್ಟ ಆಗಿದೆ ಆ ಅಪ್ಲಿಕೇಶನ್ನು. ಆ ಆ್ಯಪ್ ಯಾವುದಪ್ಪ ಅಂದರೆ ಕೂ. ಇದು ಕೂಡ ಕೂ ಅನ್ನೋ ಅಪ್ಲಿಕೇಶನ್ ಒಂದು ರೀತಿ ಟ್ವಿಟರ್ ಥರನೇ ವರ್ಕ್ ಮಾಡುತ್ತೆ. ಟ್ವಿಟರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಆ ಥರನೇ ಫೀಚರ್ಸ್ ಇದರಲ್ಲೂ ಇದೆ. ಸ್ವಲ್ಪ ಚೇಂಜ್ ಇದೆ. ಈ ಫೀಚರ್ಸ್ ಹೇಗೆಲ್ಲ ಇದೆ, ಏನೇನೆಲ್ಲ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ ಫ್ರೆಂಡ್ಸ್. ಹಾಗೆ ಈ ಟ್ವಿಟರ್ ಈ ಥರ ಇರೋ ಒಂದು ಕೂ ಅಪ್ಲಿಕೇಶನ್ನ ನಿನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ಆ್ಯಪನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕೂ ಆ್ಯಪ್ ಬಗ್ಗೆ ಉದ್ದೇಶಿಸಿ ಮಾತನಾಡಿದ್ದಾರೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಇದು. ನಮ್ಮ ದೇಶದ ಪ್ರಧಾನಮಂತ್ರಿಗಳೂ ಕೂಡ ಇದನ್ನು ರೆಕಮೆಂಡ್ ಮಾಡೋಷ್ಟು ಲೆವೆಲಿಗೆ ನಮ್ಮ ಜನಗಳಿಗೆ ಇಷ್ಟ ಆಗೋಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿದೆ ಈ ಅಪ್ಲಿಕೇಶನ್ಸು. 4.8 out of 5 ರೇಟಿಂಗ್ಸ್ನ ಪಡ್ಕೊಂಡಿದೆ ಪ್ಲೇಸ್ಟೋರಲ್ಲಿ. ಈ ಆ್ಯಪ್ ಹೇಗೆಲ್ಲ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್. ನೀವಿನ್ನು ನಮ್ಮ ಕೆ ಆರ್ ವಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮೂಲಕ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಒತ್ತೋ ಮೂಲಕ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಸಿಗುತ್ತವೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಈ ಮಾಹಿತಿಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಪ್ಲೇಸ್ಟೋರಲ್ಲಿ KOO ಕೂ ಅಂತ ಸರ್ಚ್ ಮಾಡಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಓಪನ್ ಆಗಿದೆ, ಈ ಥರ ಬಂದಿದೆ ಇಂಟರ್ಫೇಸು. ಇದನ್ನು ಫಸ್ಟ್ ಈಗ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಹೇಗಿದೆ ಏನು ಅನ್ನೋದನ್ನು ನೋಡೋಣ. ನಾನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ನಿಮಗೆ ತೋರ್ಸೋಕ್ಕೋಸ್ಕರ ಇದು ಫಸ್ಟಿಂದ ಈ ಥರ ಮಾಡ್ತಾಯಿದ್ದೀನಿ. ಈಗ ಇನ್ಸ್ಟಾಲ್ ಮಾಡ್ತೀನಿ, ಇನ್ಸ್ಟಾಲ್ ಆಗಲಿ ಅದು ಫಸ್ಟು. ನೋಡಿ ಫ್ರೆಂಡ್ಸ್, ಅದು ಇನ್ಸ್ಟಾಲ್ ಆಗೋಯ್ತು ಆಲ್ರೆಡಿ. ನೋಡಿ ಕೇಳಿಸ್ಕೊಳ್ಳಿ ಅದನ್ನು ಹೆಸರು. ಫಾಲೋ ಟಾಪ್ ಇಂಡಿಯನ್ಸ್ ಇನ್ ಟಾಪ್ ಇಂಡಿಯನ್ ಲ್ಯಾಂಗ್ವೇಜಸ್ ಫಾರ್ 4.8 out of 5. ಒಳ್ಳೆ ರೇಟಿಂಗ್ ಇದೆ ಈ ಅಪ್ಲಿಕೇಶನ್ಗೆ. ರೇಟಿಂಗ್ ಬಂದು ಕೂ ದ ವಾಯ್ಸ್ ಆಫ್ ಇಂಡಿಯಾ. ನೋಡಿ average rating 4.8 stars and 14,000 reviews. 4.8 stars and 14,000 review. Down content rating rated for 12 downloaded 500,000 plus times. 5 ಲಕ್ಷ ಜನ ಆಲ್ರೆಡಿ ಡೌನ್ಲೋಡ್ ಮಾಡಿಬಿಟ್ಟಿದ್ದಾರೆ ಈ ಅಪ್ಲಿಕೇಶನ್ನ. ಅಷ್ಟು ಚೆನ್ನಾಗಾಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ಅಪ್ಲಿಕೇಶನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ನಿನ್ನೆ. ಈಗ ಈ ಅಪ್ಲಿಕೇಶನ್ ಏನಿದೆ, ಏನೇನು ಹೆಂಗಿದೆ ಅನ್ನೋದನ್ನ ಓಪನ್ ಮಾಡಿ ನೋಡೋಣ. ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದಾಗ ನೋಡಿ ಲ್ಯಾಂಗ್ವೇಜಸ್ ಕೇಳುತ್ತೆ ಫಸ್ಟು. ಇಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ಇದೆ. ಹಿಂದಿ, ಕನ್ನಡ, ಕನ್ನಡ. ನೋಡಿ ಕನ್ನಡ ಎರಡನೇ ಆಪ್ಷನ್ ಇದೆ, ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಮೊಬೈಲ್ ನಂಬರ್ ಇದೆ, ಇದರಲ್ಲಿ ನೀವು ಸೈನ್ ಇನ್ ಮಾಡ್ತೀರಾ ಅಂತ ಕೇಳ್ತಿದೆ. ನನ್ ಆಫ್ ದಿ ಅಬೋವ್ ಬೇಡ ಅಂತ ನಾನು ಕೊಡಲ್ಲ. ನಾನು ಚೂಸ್ ಅನ್ ಅಕೌಂಟ್ ಕ್ಲಿಕ್ ಮಾಡ್ತೀನಿ. ಈಗ ಓ ಟಿ ಪಿ ಬರುತ್ತೆ ನಮ್ಮ ಮೊಬೈಲ್ ನಂಬರ್ಗೆ. ಓ ಟಿ ಪಿನ ಹಾಕಿ ನೀವು ಇಲ್ಲಿ OTP ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತದೆ. OTP ಬಂದಿದೆ ಇವಾಗ, ನಾನು ಅದನ್ನು OTP ಕಾಪಿ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಅದು OTP ಹಾಕಿ ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಮಾಡ್ಕೊಂಡು ಒಳಗಡೆ ಬಂದೆ. ನಂದು ಐ ಡಿ ಕ್ರಿಯೇಟ್ ಆಗಿದೆ ಇಲ್ಲಿ. ಅದು ಈಗ ಐ ಡಿ ಕ್ರಿಯೇಟ್ ಮಾಡಿದ ತಕ್ಷಣ ಹೋಮ್ ಪೇಜ್ ಈ ಥರ ಬರುತ್ತೆ. ನೋಡಿ ಒಂದಷ್ಟು ಜನ ಇಲ್ಲಿ ಐಡಿಂಗ್ ಹೇಗೆ ನೋಡೋಣ. ಫಾಲೋ ಮಾಡಬಹುದಾದ ಜನರು ಎಲ್ಲವನ್ನು ವೀಕ್ಷಿಸಿ. ಕಮಲ್ ಪನ್ ಒಂದಷ್ಟು ನೇಮ್ಸ್ ತೋರಿಸಿ ನೋಡಿ. personal handle commissioner dk shivakumar politician education politician educational ನೋಡಿ ಇದರಲ್ಲ ತೋರಿಸಿದೆ. 50 ಜನರನ್ನು ಫಾಲೋ ಮಾಡಿ. ಅವರ ಒಂದಷ್ಟು ಜನ ಟಾಪ್ 50 ಲಿಸ್ಟ್ಗೆ ಸೇರಿಸಿರುತ್ತೆ, ಅವರನ್ನ ಫಾಲೋ ಮಾಡಿ ಅಂತ ಅದು ಇಲ್ಲಿ ಕೊಡ್ತಾ ಇದೆ ಆಪ್ಷನ್ ನಮಗೆ. ಕೆಳಗಡೆ ಅವ್ರು ನೋಡಿ ಸೇಮ್ ಬೇರೆಯವರೆಲ್ಲ ಕೂ ಅದು ಅವ್ರ ಮನದಾಳದ ಮಾತುಗಳನ್ನು ಬರಿಬಹುದು ಅಂತ ಹೇಳಿದ್ರೆ ನಾನು ಆ ತರ ಬರ್ದಿರೋದನ್ನ ಇಲ್ಲಿ ತೋರಿಸಿದೆ. ಪೋಸ್ಟ್ಗಳು ಹರಿದರಿದು ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು ಕಂಡೆರೆದೆ ನಯ ಕೂಡಲ ಸಂಗಮ ದೇವ ಎಂಬ ವಚನ ಯಾರೋ ಕವನ ಬರ್ದಾಕಿದ್ದಾರೆ, ಚೆನ್ನಾಗಿದೆ. ಒಂಥರ ಯಡಿಯೂರಪ್ಪ ಅನ್ನೋ ಒಂದು ಐಡಿಯಲ್ ಬಂದಿದೆ ಅದು ಅವ್ರದೇ ಬಂದಿರ್ಬೇಕು. ನೋಡಿ ಈ ತರ ಪೋಸ್ಟ್ ಮಾಡಬಹುದು ಇಲ್ಲಿ, ಸೇಮ್ ಲೈಕ್ ಟ್ವಿಟರ್ ತರನೇ ಇದನ್ನು.
ನನ್ನ ದಿನಚರಿ ಪ್ರಾರಂಭವಾಗ ಭಾರತ. ಆಮೇಲೆ ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಏನಿದೆ ನೋಡೋಣ. ಚಾಲೂ ಮಾಡಬಹುದಾದ ಜನರು ಎಲ್ಲವನ್ನು ವೀಕ್ಷಿಸಿ. ಇಲ್ಲೇನಿದೆ ನೋಡೋಣ. ಜನರು ನೋಡಿ ಎಲ್ಲವನ್ನು ವೀಕ್ಷಿಸಿ ತುಂಬಾ ಕಾಮನ್ ಪೀಪಲ್ಸ್ ಎಲ್ಲ ತೋರಿಸ್ತಿದೆ. ಯಾರ್ಯಾರು ಇದು ಆಪ್ ಅಲ್ಲಿ ಲಾಗಿನ್ ಆಗಿದ್ದಾರೆ ಅವ್ರನ್ನೆಲ್ಲರನ್ನು ಫಾಲೋ ಮಾಡೋದಕ್ಕೆ ಇಲ್ಲಿ ತೋರಿಸ್ತಾ ಇದೆ. ಈಗ ನಾವು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಎಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ ರೈಟ್ ಸೈಡ್ ಅಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೀಬೋರ್ಡ್ ಓಪನ್ ಆಯ್ತು. ನಿಮ್ಮ ಮನದ ಮಾತು ಹಂಚಿಕೊಳ್ಳಿ. ನಿಮ್ಮ ಮನದ ಮಾತು ಹಂಚಿಕೊಳ್ಳಿ. ನಾನು ಅವಾಗ ಅಲ್ಲಿ ಪೋಸ್ಟ್ ಹೆಂಗಾಗಿದೆ ಅನ್ನೋ ತೋರಿಸಿದ್ರೆ ಅಲ್ಲಿಗೆ ಬಂದು ಕುತ್ಕೊಳತ್ತಿದ್ದು. ಇಲ್ಲಿ ನಮ್ಗೆ ಏನು ಬರಬೇಕದನ್ನು ಬರೆದ್ಬಿಟ್ಟು ಸಬ್ಮಿಟ್ ಮಾಡೋದು. ಸೇಮ್ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ಪೋಸ್ಟ್ ಮಾಡ್ತೀವಲ್ಲ, ಟ್ವಿಟರ್ ಟೆಕ್ಸ್ಟ್ ಬರೆದ್ಬಿಟ್ಟು ಅದೇ ಥರ ಇದರಲ್ಲೂ. ನೆಕ್ಸ್ಟ್ ಇಲ್ಲಿ ಏನೇನು ಆಪ್ಷನ್ಸ್ ಇದೆ ನೋಡೋಣ. ಫೋಟೋಸು ವೀಡಿಯೋಸ್ ಎಲ್ಲ ಹಾಕೋದಕ್ಕೂ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಇದು ಬಂದು ಫೋಟೋಸ್ ಅಲ್ಲ ವೀಡಿಯೋಸ್, ಇದು ಪರ್ಮಿಷನ್ ಕೇಳಿದೆ. ಅಲೋ ಕೊಡಬೇಕು ನೋಡಿ. ನಮ್ಮ ಫೈಲ್ ಮ್ಯಾನೇಜರ್ ಅಲ್ಲಿರೋ ವೀಡಿಯೋಸ್ಗಳೆಲ್ಲ ತೋರಿಸ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ಬಂದು ಫೋಟೋಸ್, ಅದಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಇದೆ. ನಿಮ್ಮ ಕೂಗಳ ಮೇಲೆ ಯಾರು ಕಾಮೆಂಟ್ ಮಾಡಬಹುದೆಂದು ನಿಯಂತ್ರಣ ಮಾಡಿ. ನೋಡಿ ಕಾಮೆಂಟ್ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋ ಸೆಟ್ಟಿಂಗ್ಸ್ ಮಾಡಬಹುದು ಇಲ್ಲಿ. ಎಲ್ಲರು ನೀವು ಫಾಲೋ ಮಾಡಬಹುದಾದ ಜನರು. ನೀವು ಫಾಲೋ ಮಾಡಬಹುದಾದ ಜನರು ಯಾರು ಬೇಡ ಯಾರು ಬೇಡ, ಯಾವ್ದು ಬೇಕು ಅದನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಇಡ. ನನಗೆ ಇಲ್ಲಿ ನಾವು ಫಾಲೋ ಮಾಡಬಹುದಾದ ಜನರು ಅಂತ ಕೊಡ್ತೀನಿ ಸಾಕು. ನನಗೆ ಫಾಲೋ ಮಾಡ ಟ್ರೆಂಡಿಂಗ್ ಕೂಗ ಅಷ್ಟೇ. ಡಬಲ್ ಟ್ಯಾಪ್ ಟು ಆಕ್ಟಿವೇಟ್. ಸೇವ್ ಆಯ್ತದು. ಆನ್ಸರ್ ರೆಕಾರ್ಡಿಂಗ್ ಆಕ್ಟಿವಿಟಿ. ನಿಮ್ಮ ಮನದ ಮಾತು ಹಂಚಿಕೊಳ್ಳಿ. ನಿಮ್ಮ ಮನದ ಮಾತು ಹಂಚಿಕೊಳ್ಳಿ. ಈಗ ನಾನು ಸದ್ಯಕ್ಕೆ ಏನು ಮಾಡಲ್ಲ, ಈಗ ನಾನು ಜಸ್ಟ್ ನಿಮ್ಗೆ ತೋರ್ಸಕ್ ಏನೇನಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಫಾಲೋ ಇದನ್ನ ಆ್ಯಪ್ನ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ನೀವು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಮಾತ್ರ. ಟ್ವಿಟರ್ ಇದ್ದಂಗೆ ಇದೆ, ಮುಂದೆ ಏನೇನಿದೆ ಅನ್ನೋದು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನೀಗ ಹೋಮ್ ಪೇಜಿಗೆ ಬಂದಿದ್ದೀನಿ. ಹೋಮ್ ಪೇಜಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ. ಈ ಕೂ ಹೆಂಗೆಂಗೆ ಮಾಡೋದು, ಸೆಟ್ಟಿಂಗ್ಸ್ ಏನು ಮಾಡ್ಕೋಬೋದು ಎಲ್ಲ ನೋಡಿದ್ವಿ. ಅಂದರೆ ಕಾಮೆಂಟ್ ಸೆಟ್ಟಿಂಗ್ಸ್ ಎಲ್ಲ ನೋಡಿದ್ವಿ. ಕೂ ಮಾಡುವ ಆಪ್ಷನ್ ಒಳಗಡೆ ಫೋಟೋಸ್ ಹೆಂಗೆ ಅಟ್ಯಾಚ್ ಮಾಡೋದು, ವೀಡಿಯೋಸ್ ಹೆಂಗೆ ಅಟ್ಯಾಚ್ ಮಾಡೋದು, ಟೆಕ್ಸ್ಟ್ ಹೇಗೆ ಬರೆಯೋದು ಅನ್ನೋದನ್ನೆಲ್ಲ ನೋಡಿದ್ವಿ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳೋದನ್ನು ಮರ್ತಿದ್ದೆ ನೋಡಿ. ಕೂ ಮಾಡೋ ಆಪ್ಷನ್ಗೆ ಹೋಗ್ತೀನಿ ಇವಾಗ ಅಲ್ಲಿ ನೋಡಿ. ಇಲ್ಲಿ ಇದನ್ನ ನಾವು ಟೆಕ್ಸ್ಟ್ ಟೈಪ್ ಮಾಡಬೇಕು ಅಂದ್ರೆ 0 to 400 ಕ್ಯಾರೆಕ್ಟರ್ಸ್ ಒಳಗಡೆ ಇರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾವು ಟೈಪ್ ಮಾಡೋ ಒಂದು ಏನೇ ಒಂದು ಆಗಿರ್ಬೋದು, ನಾವು ಪೋಸ್ಟ್ ಬರೆಯೋದು 400 ಕ್ಯಾರೆಕ್ಟರ್ಸ್ ಒಳಗಡೆ ಇರಬಹುದು, ಇರಬೇಕಷ್ಟೇ. ಇದನ್ನು ಇದರಲ್ಲೂ ಅಷ್ಟೇ ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹಾಕ್ಬೋದು. ಹ್ಯಾಶ್ ಟ್ಯಾಗ್ಸ್ ಹಾಕೋದಕ್ಕೆ ಇಲ್ಲಿ ಒಂದು ಆಪ್ಷನ್ ಇದೆ. ಈ ತರ ಕ್ಲಿಕ್ ಮಾಡಿದ್ರೆ ಹ್ಯಾಶ್ ಟ್ಯಾಗ್ಸ್ ಬರುತ್ತೆ. ಇಲ್ಲಿ ಹ್ಯಾಶ್ ಟ್ಯಾಗ್ಸ್ ನ ಆಯ್ಕೆ ಮಾಡಿಕೊಂಡು ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹಾಕೋಬಹುದು ನಮ್ಮ ಪೋಸ್ಟ್ಗೆ. ಅದೇ ತರ 400 ಕ್ಯಾರೆಕ್ಟರ್ಸ್ ಒಳಗಡೆ ಮಾತ್ರ ಮಾಡೋಕ್ಕಾಗೋದು ಟೆಕ್ಸ್ಟ್ ಟೈಪ್. 400 ಕ್ಯಾರೆಕ್ಟರ್ಸ್ ಮೇಲೆ ಟೈಪ್ ಮಾಡೋದಕ್ಕೆ ಆಗೋದಿಲ್ಲ ಇದು. ಈಗ ನಾನು ಮತ್ತೆ ಹೋಮ್ ಪೇಜ್ಗೆ ಬಂದಿದ್ದೀನಿ. ಇಲ್ಲಿ ಏನೇನು ಆಪ್ಷನ್ಸ್ ಇದೆ ನೋಡೋಣ. ಇದು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಹೋಮ್ ಪೇಜ್. ಫಾಲೋ ಮಾಡಬಹುದಾದ ಜನರು ಅವರೇ ಒಂದಷ್ಟು ಸಜೆಸ್ಟ್ ಮಾಡಿದೆ ಕೂ ಕಂಪನಿ ಆಪ್ ಅನ್ನೇ ಒಂದಷ್ಟು ಸಜೆಸ್ಟ್ ಮಾಡಿದೆ. ಈಗ ಇಲ್ಲಿ ಈ ಅನ್ಲೇಬಲ್ಡ್ ಅಲ್ಲಿ ನೀವು ಫಾಲೋ ಮಾಡಿ ಇಟ್ಕೊಂಡಿರೋಂಥವ್ರು ಯಾರ್ಯಾರು ಪೋಸ್ಟ್ ಏನೇನು ಮಾಡಿದ್ದಾರೆ ಅವ್ರದೆಲ್ಲ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಆಮೇಲೆ ನಾವು ಪೋಸ್ಟ್ ಮಾಡಿದ್ದೆಲ್ಲ ಇಲ್ಲಿ ತೋರಿಸುತ್ತೆ. ಮೇನ್ ಮೇನ್ ಒಂದಷ್ಟು ಆಪ್ಷನ್ಸ್, ನಮ್ಮಿಬ್ಬರ ಮಧುರ ಸಮ್ಮಿಲನ ಎಲ್ಲ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಹವ್ಯಾಸಿ ಬರಹಗಾರ್ತಿ ಬರ್ತಿದ್ದಾರೆ. ಭಾನುವಾರ ಸಮಾಚಾರ ಅಂತ ಬರ್ತಿದ್ದಾರೆ. ಹಿಂಬಾಲಿಸಬಹುದು ಅವ್ರನ್ನ, ನಾವು ಇಲ್ಲಿ ಫಾಲೋ ಮಾಡಬಹುದು. ಇಲ್ಲೂ ಅಷ್ಟೇ ಸಜೆಸ್ಟ್ ಮಾಡ್ತಾ ಇದೆ ಇದು. ನಾನು ಈಗ ನೆಕ್ಸ್ಟ್ ಇನ್ನೇನೇನಿದೆ ನೋಡೋಣ. ಹೋಮ್ ಪೇಜ್, ಈಗ ಪೋಸ್ಟ್ಗಳೆಲ್ಲ ಒಂದ್ ಕಡೆಯಿಂದ ಎಲ್ಲರೂ ತೋರಿಸೋದ್ರೆ ಆ ಜಾಗ ಇದು ಮೈನ್ ಹೋಮ್ ಪೇಜ್. ಈಗ ಫೇಸ್ಬುಕ್ ಅಲ್ಲಿ ಹೆಂಗೆ ನ್ಯೂಸ್ ಫೀಡ್ ಅಂತ ಬರುತ್ತೋ ಅದೇ ತರ ಇದು. ನೆಕ್ಸ್ಟ್ ಜನರು, ಇದು ಅಷ್ಟೇ ಫಾಲೋ ಮಾಡೋದಕ್ಕೆ ಎಲ್ಲ ತುಂಬಾ ಜನ ಎಲ್ಲರೂ ತೋರಿಸೋದು. ಇಲ್ಲಿ ಹೆಂಗೆ ಇನ್ನಷ್ಟು ಜನ ತೋರಿಸಿ ಅಂತ ಆಪ್ಷನ್ ಇತ್ತು ಇಲ್ಲಿ. ಅದೇ ತರ ಎಲ್ಲವನ್ನು ವೀಕ್ಷಿಸಿ, ಅದರ ಅದಕ್ಕೆ ಸಿಮಿಲರ್ ಆಗಿರೋದು ಎಲ್ಲವನ್ನು ವೀಕ್ಷಿಸಿ ಅಂದ್ರೆ ಇದು ಫೋಟೋಸ್ ವಿಡಿಯೋಸ್ ಎಲ್ಲದನ್ನು ತೋರಿಸುತ್ತಿದ್ದು. ಈ ಆಪ್ಷನ್ ಬರೀ ಜನರು ಅಂದ್ರೆ ಫಾಲೋ ಮಾಡೋಕೆ ಯಾರ್ಯಾರು ಫ್ರೆಂಡ್ಸು, ನೀವು ಹೊಸಬ್ರು ಯಾರ್ಯಾರು ನಮ್ಮನ್ನ ಫಾಲೋ ಮಾಡೋಕೆ ರಿಕ್ವೆಸ್ಟ್ ಕಳಿಸಿದ್ದಾರೆ ಆ ಥರ, ಈಗ ಫೇಸ್ಬುಕ್ಕಲ್ಲಿ ಹೆಂಗೆ ಫ್ರೆಂಡ್ ರಿಕ್ವೆಸ್ಟ್ ಅಂತೀವೋ ಅದೇ ಥರ ಇದು. ಇಲ್ಲಿ ಈಗ ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಮೆನುವಲ್ಲಿ ಏನೇನಿದೆ ನೋಡ್ಕೊಂಡು ಬಿಡೋಣ. ಪ್ರೊಫೈಲ್ ಪಿಕ್ಚರ್ ಹಾಕೋದಾರೆ ಇಲ್ಲಿ ಪ್ರೊಫೈಲು.
ವಿನೋದ್ವಿ ನನ್ನ ಹೆಸರಿದೆ ಇಲ್ಲಿ ಪ್ರೊಫೈಲ್ ಬದಲಿಸಿ ಎಡಿಟ್ ಪ್ರೊಫೈಲ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಹಂಗೆ ಇದೇನ್ ಮಾಡೋಣ ಆಪ್ನ ಶೇರ್ ಮಾಡೋದು ನೋಡಿ ಆಪ್ನ ಇನ್ನೊಬ್ರು ರೆಫರ್ ಮಾಡೋದಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಅನ್ಲೇಬಲ್ ಬಟನ್ ಇದೆಯಲ್ಲ ಅದರಲ್ಲಿ ಇದೇನ್ ನೋಡೋಣ ಸೆಟ್ಟಿಂಗ್ಸ್ ನೋಡಿ ಆಪ್ ಸೆಟ್ಟಿಂಗ್ಸ್ ಅಕೌಂಟ್ಸ್ ಪ್ರೊಫೈಲ್ ಬದಲಿಸಿ ಇಲ್ಲಿ ಪ್ರೊಫೈಲ್ ಎಡಿಟ್ ಮಾಡೋದು ಭಾಷೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬಹುದು ಶೇರ್ ಮಾಡಿ ಆಪ್ನ ಶೇರ್ ಮಾಡೋದು ಬ್ಲಾಕ್ಡ್ ಯೂಸರ್ಸ್ ನಾವು ಯೂಸರ್ಸ್ ಯಾರನ್ನ ಬ್ಲಾಕ್ ಮಾಡಿದ್ರೆ ಅದನ್ನ ಮ್ಯಾನೇಜ್ ಮಾಡೋದು ಅನ್ಬ್ಲಾಕ್ ಇಂಗ್ಲಿಷ್ಗೆ ಬದಲಾಯಿಸಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದು ಹೊಸ ಏನಾದ್ರು ಹೊಸದಾದ್ರೆ ಇದೆಯಾ ಪೋಸ್ಟ್ ಹೊಸ ಪೋಸ್ಟ್ ಸ್ವಿಚ್ ಮಾಡ್ಕೊಳ್ಳೋದು ಖಾತೆಯನ್ನು ಸೇರಿಸಿ ಖಾತೆಯನ್ನು ಸೇರಿಸಿ ಅಂದ್ರೆ ಇನ್ನೊಂದು ಯಾವ್ದಾದ್ರು ಅಕೌಂಟ್ ನಿಮಗೆ ಸೇರ್ಸ್ ಮಾಡಬಹುದು ಲಿಂಕ್ ಮಾಡಬಹುದು ಖಾತೆಯನ್ನು ನಿರ್ವಹಿಸಿ ನಮ್ಮ ಕೂ ಅಕೌಂಟ್ ನ ಮ್ಯಾನೇಜ್ ಮಾಡೋದು ಸೆಟ್ಟಿಂಗ್ಸ್ ಏನೇನು ಮಾಡ್ಕೊಂಡು ಮಾಡಬೇಕು ನಾವು ಪೋಸ್ಟ್ ಅಪ್ಲೋಡ್ ಮಾಡೋದು ಡಿಲೀಟ್ ಮಾಡೋದು ಶೇರ್ ಮಾಡೋದು ಕಾಮೆಂಟ್ಸ್ ಈ ತರದನ್ನೆಲ್ಲ ಮ್ಯಾನೇಜ್ ಮಾಡೋದು ಇಲ್ಲಿ ಲಾಗ್ಔಟ್ ಡಿಲೀಟ್ ಇತರರು ಅಂದ್ರೆ ಅಕೌಂಟ್ ಡಿಲೀಟ್ ಮಾಡೋದು ಇತರರು ಏನಿದೆ ನೋಡೋಣ ಇದು ಹೆಡ್ಡಿಂಗ್ ಇದು ನೋಟಿಫಿಕೇಶನ್ಸ್ ನೋಟಿಫಿಕೇಶನ್ ಅಂದ್ರೆ ನಮ್ಗೆ ಯಾವ್ದು ಆಪ್ ನೋಟಿಫಿಕೇಶನ್ ಏನೇನು ಹೆಂಗ್ ಹೆಂಗ್ ಬೇಕು ಪುಷ್ ನೋಟಿಫಿಕೇಶನ್ ಬೇಕಾ ಇಮೇಲ್ ನೋಟಿಫಿಕೇಶನ್ ಬೇಕಾ ಆತರ ನೋಡ್ಕೊಳ್ಳೋದು ಪ್ರತಿಕ್ರಿಯೆ ಸಹಾಯ ಪ್ರತಿಕ್ರಿಯೆ ಸಹಾಯ ಪ್ರೈವಸಿ ಪಾಲಿಸಿ ನಮ್ಮ ಬಗ್ಗೆ ಅಂದ್ರೆ ಡೆವಲಪರ್ ಆಪ್ಷನ್ಸ್ ಅಂದ್ರೆ ಅಬೌಟ್ ಅಸ್ ಅಂತ ಈಗ ಎಲ್ಲದರಲ್ಲೂ ನಾವು ನೋಡಿರ್ತೀವಲ್ಲ ಆತರ ನಮ್ಮ ಬಗ್ಗೆ ಅಂತ ಆಪ್ ಬಗ್ಗೆ ಕೊಟ್ಟಿರ್ತಾರೆ ಈಗ ನಾವಿಲ್ಲಿ ನೋಟಿಫಿಕೇಶನ್ ಈಗ ಒಂದೊಂದಾಗಿ ಸೆಟ್ಟಿಂಗ್ಸ್ ಏನೇನಿದೆ ನೋಡ್ಕೊಂತ ಹೋಗೋಣ ಇವಾಗ ಬದಲಿಸಿ ಪ್ರೊಫೈಲ್ ಬದಲಿಸಿ ಇದ್ರೊಳಗಡೆ ಹೋದ್ರೆ ಏನಿದೆ ನೋಡೋಣ unlabeled button ನೋಡಿ ಇಲ್ಲಿ ಮಾಡಿದ ನನ್ನ ಹೆಸರೆಲ್ಲ ಐಡಿ ಎಲ್ಲ ಇದೆ ನೋಡಿ ಇಲ್ಲಿ ಯೂಸರ್ ನೇಮ್ ಅನ್ನು ಸೇರಿಸಿ ನಿಮ್ಮ ವೃತ್ತಿಯನ್ನು ನಮೂದಿಸಿ ನಿಮ್ಮ ವೃತ್ತಿಯನ್ನು ನಮೂದಿಸಿ ಹೆಸರು ಹ್ಯಾಂಡಲ್ ವೃತ್ತಿ ಬಯೋ ಹುಟ್ಟಿದ ದಿನಾಂಕ ನೋಡಿದ್ರಲ್ವಾ ಕೆಲ್ಸಕೊಂಡ್ರಲ್ಲ ಇವಾಗ ಏನೇನಿದೆ ಅನ್ನೋದ್ರ ಇಲ್ಲಿ ನಮ್ಮ ಹೆಸರು ಆಲ್ರೆಡಿ ಇದೆ ಯೂಸರ್ ನೇಮ್ ಸೇರಿಸಿ ಯೂಸರ್ ನೇಮ್ ಏನು ಬೇಕು ಅದನ್ನ ಇಟ್ಕೊಳ್ಳಿ ನೀವು ಏನು ವರ್ಕ್ ಮಾಡ್ತಿದ್ದೀರಾ ಅದನ್ನ ಅದನ್ನ ಹಾಕಿ ಹ್ಯಾಂಡಲ್ ಅಂದರೆ ಅದನ್ನು ನನಗೂ ಸರಿ ಗೊತ್ತಿಲ್ಲ ಇವ್ರ ಪ್ರಕಾರ ಏನು ಅನ್ನೋದು ನೆಕ್ಸ್ಟು ನಿಮ್ಮ ಸ್ಥಳ ನೀವು ಎಲ್ಲಿದ್ದೀರಾ ಒಂದೊಂದೊಂದು ಎಕ್ಸಾಂಪಲ್ ಕೊಟ್ಟು ತೋರಿಸಿದೆ ಇಲ್ಲಿ ಅದಾದಮೇಲೆ ನಮ್ಮ ಬಯೋ ಇದಿಷ್ಟನ್ನ ಇವ್ರ ಪ್ರೊಫೈಲಲ್ಲಿ ಬರೀಬೇಕು ನೋಡೋಣ ಒಂದೊಂದಾಗೇನೆ ವಿನೋದ್ ವಿ ನೋಡಿ ಯೂಸರ್ ನೇಮ್ ವಿನೋದ್ ಅಂಡರ್ಸ್ಕೋರ್ ವಿ ಅದೇ ತಗೊಂಡ್ಬಿಟ್ಟಿದೆ ಆಲ್ರೆಡಿ ಯೂಸರ್ ನೇಮ್ ಅನ್ನು ಸೇರಿಸಿ ನಿಮ್ಮ ವೃತ್ತಿಯನ್ನು ನಮೂದಿಸಿ ನೋಡಿ ವೃತ್ತಿ ಇಜಿ ಸಾಫ್ಟ್ವೇರ್ ಎಂಜಿನಿಯರ್ ಎಕ್ಸಾಂಪಲ್ ಅದ್ ಕೊಟ್ಟಿದೆ ಈಗಿನ ಸ್ಥಳ ಎಕ್ಸಾಂಪಲ್ ಬೆಂಗಳೂರು ಸ್ಥಳ ಯೂಸರ್ ಡೇಟ್ ಆಫ್ ಬರ್ತ್ ಕನ್ನಡದಲ್ಲಿ ಕೂ ಮಾಡಿ ಆಕ್ಟರ್ ಅಂಡ್ ಇದು ವೆಬ್ಸೈಟ್ಸ್ ಅಂದ್ರೆ ವೆಬ್ಸೈಟ್ ಇದ್ರೆ ಅದನ್ನೇ ಹ್ಯಾಂಡಲ್ ಅನ್ನೋದು ಇಮೇಲ್ ಐಡಿ ವೃತ್ತಿ ಮತ್ತೆ ಕೇಳಿದ್ರೆ ಬಯೋ ಹುಟ್ಟಿದ ದಿನಾಂಕ ಅಂದ್ರೆ ಡೇಟ್ ಆಫ್ ಬರ್ತ್ ಇದೆಲ್ಲ ಕೇಳಿದ್ರೆ ಇದಿಷ್ಟು ಮಾಡಿ ಪ್ರೊಫೈಲ್ ನ ಸಬ್ಮಿಟ್ ಮಾಡೋದು ಈಗ ನೆಕ್ಸ್ಟ್ ಸೆಟ್ಟಿಂಗ್ ಏನಿದೆ ನೋಡೋಣ ನೆಕ್ಸ್ಟ್ ಭಾಷೆ ನೋಡಿದ್ವಿ ಆಲ್ರೆಡಿ ಶೇರ್ ಮಾಡಿ ಅಂದ್ರೆ ಆಪ್ನ ಶೇರ್ ಮಾಡೋದು ಬ್ಲಾಕ್ಡ್ ಯೂಸರ್ಸ್ ಅನ್ನು ಮ್ಯಾನೇಜ್ ಮಾಡಿ ಏನಿದೆ ನೋಡೋಣ ಇದರೊಳಗಡೆ ನಾನು ಯಾವ ಯೂಸರ್ಸ್ ಫಾಲೋ ಮಾಡಿಲ್ಲ ಯಾರನ್ನು ಮ್ಯಾನೇಜ್ ಅದಕ್ಕೋಸ್ಕರ ಇಲ್ಲಿ ಯಾವುದು ಲಿಸ್ಟ್ ಇಲ್ಲ ಅವ್ರನ್ನ ಅನ್ಬ್ಲಾಕ್ ಮಾಡೋದು ಆ ಥರದನ್ನ ಮ್ಯಾನೇಜ್ ಮಾಡೋದು ನೆಕ್ಸ್ಟ್ ಏನಿದೆ ನೋಡೋಣ ಸೆಟ್ಟಿಂಗ್ಸ್ ಬ್ಲಾಕ್ಡ್ ಯೂಸರ್ಸ್ ಅನ್ನು ಇಂಗ್ಲಿಷ್ಗೆ ಬದಲಾಯಿಸಿ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಇಂಗ್ಲಿಷ್ ಡೈರೆಕ್ಟ್ ಇಂಗ್ಲಿಷ್ ಏನು ಮಾಡೋದು ಚೇಂಜ್ ಮಾಡೋದು ಇಂಗ್ಲಿಷ್ಗೆ ಖಾತೆಯನ್ನು ಸೇರಿಸಿ ಹೊಸ ಖಾತೆಯನ್ನು ಸೇರಿಸಿ ಅಂದ್ರೆ ಏನು ನೋಡೋಣ ಇದು ಓ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಇದರೊಳಗಡೆ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ ಈಗಿರೋ ಅಕೌಂಟ್ಗೆ ಇನ್ನೊಂದು ಅಕೌಂಟ್ನ ನಾವು ಜನರೇಟ್ ಮಾಡ್ಕೊಳ್ಳೋದು ಇದ್ರೊಳಗಡೆ ಇನ್ನೊಂದು ನಂಬರ್ ಮಲ್ಟಿಪಲ್ ಯೂಸ್ ಮಾಡ್ಬೋದು ನೋಡಿ ಇದೊಂದು ಫೀಚರ್ ನನಗೆ ತುಂಬ ಇಷ್ಟ ಆಗೋಯ್ತು ಮಾತ್ರ ಲಾಗ್ಔಟ್ ಖಾತೆಯನ್ನು ನಿರ್ವಹಿಸಿ ಏನಿದೆ ನೋಡೋಣ ಇಲ್ಲಿ ಏನು ಇಲ್ಲ ಲೈಕ್ ಇದನ್ನು ನಾವು ಫಾಲೋ ಮಾಡ್ತಿರೋರ್ದು ಫಾಲೋಯಿಂಗ್ ಲಿಸ್ಟ್ ಇಲ್ಲಿ ಬರುತ್ತೆ ಅನ್ಸುತ್ತೆ ಮೇ ಬಿ ಲಾಗ್ಔಟ್ ಡಿಲೀಟ್ ಅಕೌಂಟ್ ಡಿಲೀಟ್ ಮಾಡೋದು ಈ ತರ ಇದು ನೋಟಿಫಿಕೇಶನ್ ಸೆಟ್ಟಿಂಗ್ಸ್ ಏನೇನಿದೆ ನೋಡೋಣ
ಕೂಗು. ನನ್ನ ಕೂಗಳು ನನ್ನ ಕೂಸ್ನಲ್ಲಿನ ಪ್ರತಿಕ್ರಿಯೆಗಳು, ನೀವು ರಚಿಸಿದ ಕೂಗೆ ಸಂಬಂಧಿಸಿದ ಲೈಕ್ಗಳು, ಪ್ರತಿಕ್ರಿಯೆಗಳು, ರೀ ಕೂಗಳು ಮತ್ತು ಶೇರ್ಗಳ ಕುರಿತು ನೋಟಿಫಿಕೇಶನ್ಗಾಗಿ ನಿಮ್ಮ ಆದ್ಯತೆಯನ್ನು ಆಯ್ಕೆ ಮಾಡಿ. ತೋರಿಸು ಧ್ವನಿ ಪರದೆಯಲ್ಲಿ ಪಾಪ್. ನೋಡಿ, ನನ್ನ ಕೂಗಳು ಅಥವಾ ನೀವು ಮಾಡಿರುವಂಥ ಕೂಗಳು ಇವೆಲ್ಲದಕ್ಕೂ ನೋಟಿಫಿಕೇಶನ್ ನಿಮಗೆ ಯಾವ ಥರ ಬೇಕು ಅಂತ ಅವನು ಅಲ್ಲಿ ಕೇಳ್ತಾ ಇದ್ದಾರೆ. ನಾವು ಇಲ್ಲಿ ಸೆಲೆಕ್ಟ್ ಮಾಡೋಣ ಏನೇನಿದೆ ನೋಡಿಕೊಂಡು. ನನ್ನ ಕೂಗಳು ಒನ್ ಸ್ವಿಚ್ ಆನ್ ಇದೆ, ಅದು ಆನ್ ಇರಲಿ. ನಾನು ನನ್ನ ಕೂಗಳು ನನ್ನ ಕೂಸ್ನಲ್ಲಿನ ನೆಕ್ಸ್ಟ್ ನಾನು ನೋಟಿ ನನ್ನ ಕೂಗಳು ನನ್ನ ಕೂಸ್ನಲ್ಲಿನ ಪ್ರತಿಕ್ರಿಯೆ ನನ್ನ ಕೂಗಳು ನನ್ನ ಕೂಸ್ನಲ್ಲಿನ ಪ್ರತಿ ಒನ್ ಸ್ವಿಚ್ ಆನ್ ಇದೆ, ಅದು ಓಫ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಕೂಗಳು ಒನ್ ಎಲ್ಲಾ ತರದ ಆನ್ ಇದೆ. ಪುಶ್ ನೋಟಿಫಿಕೇಶನ್ ಎಲ್ಲ ಆನ್ ಇದೆ, ಎಲ್ಲ ಆನ್ ಆನ್ ಇದೆ, ಆನ್ 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 ಅನ್ನು ಎಲ್ಲದನ್ನು ಒಂದೊಂದಾಗಿ ನೋಡೋಣ ಏನೇನಿದೆ ಅನ್ನೋದನ್ನ. ನೋಡಿ ಫ್ರೆಂಡ್ಸ್, ಎಲ್ಲ ಆಪ್ಷನ್ಸ್ಗಳಿಗೂ ಸೌಂಡ್ ನೋಟಿಫಿಕೇಶನ್, ಪುಶ್ ನೋಟಿಫಿಕೇಶನ್, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟಿಫಿಕೇಶನ್ ಯಾವ್ದು ಬೇಕು ಅದನ್ನ ಮಾತ್ರ ಆನ್ ಮಾಡಿ ಮಿಕ್ಕಿದ್ದೆಲ್ಲ ಆಫ್ ಅಂತ ತೋರಿಸ್ತಾ ಇದೆ. ಅದು ಇಲ್ಲಿ ಫಸ್ಟ್ ಏನಿದೆ ನೋಡೋಣ. ನನ್ನ ಕೂಗಳು ನನ್ನ ಕೂಸ್ನಲ್ಲಿನ ಪ್ರತಿಕ್ರಿಯೆಗಳು, ನೀವು ರಚಿಸಿದ ಕೂಗೆ ಸಂಬಂಧಿಸಿದ ಲೈಕ್ಗಳು, ಪ್ರತಿಕ್ರಿಯೆಗಳು, ಇದು ನನ್ನ ಕೂಗಳು ನನ್ನ ಪೋಸ್ಟ್ನಲ್ಲಿ ರಚಿಸಿದ ನೀವು ರಚಿಸಿದ ಕೂಗಳಿಗೆ ಲೈಕ್ಗಳು ಪ್ರತಿಕ್ರಿಯೆಗಳು ಆನ್ ನೋಟಿಫಿಕೇಶನ್ ಆನ್ ಆಗಿರಬೇಕು ಅಂತ ಕೇಳಿದೆ. ಅದು ನಾನು ಅದನ್ನೇನು ಮಾಡಲ್ಲ, ಸೆಟ್ಟಿಂಗ್ಸ್ ಹೆಂಗಿದೆ ಹಂಗೆ ಇರಲಿ, ನನಗೆ ಲೇಟರ್ ಆನ್ ನನಗೆ ಹೆಂಗೆ ಬೇಕಂಗೆ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ನಿಮ್ಗೆ ತೋರ್ಸೋಕ್ಕೆ ಏನೇನಿದೆ ಅನ್ನೋದನ್ನು ನೋಡೋಣ. ಎಲ್ಲದರಲ್ಲೂ ಮೂರು ಥರ ನೋಟಿಫಿಕೇಶನ್ ಆನ್ ಆಫ್ ಆನ್ ಆಫ್ ಅದು ಡಿಫಾಲ್ಟ್ ಇದೆ. ನಾನು ಫಾಲೋ ಮಾಡುವ ಜನರ ಕೂಗಳು, ನೀವು ಫಾಲೋ ಮಾಡುವ ಜನರ ಕೂಗಳ ಕುರಿತು ನೋಟಿಫಿಕೇಶನ್ಗಾಗಿ ನಾನು ಫಾಲೋ ಮಾಡುವ ಜನರ ಕೂಗಳು ಮಾಡಿ ತೋರಿಸು. ನೀವು ಫಾಲೋ ಮಾಡುವ ಜನರ ಕೂಗಳ ನೋಟಿಫಿಕೇಶನ್ಗಾಗಿ ಆಯ್ಕೆ ಮಾಡಿ, ಯಾವ್ಯಾವ ತರ ನೋಟಿಫಿಕೇಶನ್ ಬೇಕು ಅದನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ. ಇದು ಅಷ್ಟೇ, ಮೂರು ಆಪ್ಷನ್ಸ್ ಇದೆ. ಇದರಲ್ಲೂ ದೈನಂದಿನ ಅಂಕಿಅಂಶಗಳು, ದೈನಂದಿನ ಅಂಕಿಅಂಶಗಳು ಅಂದ್ರೆ ನಮ್ಗೆ ಲೈಕ್ಸ್ ಕಾಮೆಂಟ್ಸ್ ಎಲ್ಲ ಎಷ್ಟೆಷ್ಟು ಬಂದಿ ಅದ್ರ ಮೇಲೆ ಒಂದು ಡೈಲಿ ರೇಟಿಂಗ್ಸ್ ಆವರೇಜ್ ರೇಟಿಂಗ್ ಕೊಡುತ್ತಲ್ಲ ಅದು ಅಂಕಿಅಂಶಗಳು. ಇಲ್ಲಿ ಇದು ನಮ್ಮ ವಾಯ್ಸ್ ಸಪೋರ್ಟ್ ಮಾಡ್ತಾಯಿಲ್ಲ ಅದು ನಿಮ್ಗೆ ತೋರಿಸೋದಕ್ಕೆ, ಅದಕ್ಕೋಸ್ಕರ ನಾನು ಮೊದಲೇ ನೋಡಿಕೊಂಡು ಏನೇನಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಟ್ರೆಂಡಿಂಗ್ ಕೂಗಳು, ಟ್ರೆಂಡಿಂಗ್ ಇದ್ರ ಬಗ್ಗೆನೂ ನೋಟಿಫಿಕೇಶನ್ ಬೇಕಾ ಅಂತ ನೋಡಿ ಎಷ್ಟು ತರ ನೋಟಿಫಿಕೇಶನ್ಸ್ ಇದೆ. ಟ್ರೆಂಡಿಂಗ್ ನ್ಯೂಸ್, ಟ್ರೆಂಡಿಂಗ್ ನ್ಯೂಸ್ ಕುರಿತು ನೋಟಿಫಿಕೇಶನ್ ಉಲ್ಲೇಖ ಅಂದ್ರೆ ನಮ್ಮನ್ನ ಯಾರಾದರೂ ಮೆನ್ಷನ್ ಮಾಡಿದ್ರೆ ಅದು ನೋಟಿಫಿಕೇಶನ್ ಬೇಕಾ ಅಂತ ನಿಮ್ಗೆ ಕೇಳಿದೆ. ಇದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲಾ ತರ ಸೆಟ್ಟಿಂಗ್ಸ್ಗಳಿಗೂ ಇಲ್ಲಿ ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಇದೆ ಇಲ್ಲಿ. ಅದನ್ನ ನೀವು ಬೇಕಾದಾಗ ನೋಡ್ಕೊಂಡು ಮಾಡ್ಕೋಬಹುದು. ಈಗ ನಾನು ತುಂಬಾ ಲೆಂತ್ ಆಗೋಗುತ್ತೆ ಎಲ್ಲದನ್ನು ತೋರಿಸ್ತಾ ಹೋದ್ರೆ, ಈಗ ಒಂದೆರಡು ಮೂರು ತೋರಿಸಿದ್ದೀನಿ, ಮುಂದಕ್ಕೆ ನೀವು ಎಕ್ಸ್ಪ್ಲೋರ್ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿದೆ ಆ್ಯಪ್. ಫ್ರೆಂಡ್ಸ್, ಇದಿಷ್ಟು ಕೂ ಅನ್ನೋ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋ ಒಂದು ವಿಡಿಯೋ ಆಗಿತ್ತು. ಫ್ರೆಂಡ್ಸ್, ನನ್ನ ಕಡೆಯಿಂದ ಇದೊಂದು ಚಿಕ್ಕ ಪ್ರಯತ್ನ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಕೂ ಅಪ್ಲಿಕೇಶನ್ನ ಮತ್ತು ನಮ್ಮ ವಿಡಿಯೋನ ಆದಷ್ಟು ಎಲ್ಲ ಕಡೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ತಲುಪಿಸಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಕೊನೆಯದಾಗಿ ನಮ್ಮ KRV ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.